ಇನ್ನು ಏನಂತ ಹೇಳಿದ್ರೆ ಏನು ಮಂಗಳ ಅಂಗಡಿ ಅವರ ಹಿರಿಯ ಮಗಳಾದಂತಹ ಹಿರಿಯ ಮಗಳು ಕೂಡ ನಮ್ಮ ಜೊತೆ ಇದ್ದಾರೆ. ಸೊ ಅವರನ್ನೇ ಕೇಳೋಣ. ಮೇಡಮ್, ಈಗ ತಾಯಿಯವರು ಈಗ ಗೆಲುವನ್ನು ಸಾಧಿಸಿದ್ದಾರೆ, ಸೊ ತಮ್ಮ ಫಸ್ಟ್ ರಿಯಾಕ್ಷನ್? ಒಂದು ಕಡೆ ಖುಷಿನೂ ಆಗುತ್ತೆ, ಇವತ್ತು ತಂದೆಯವ್ರಿಗೆ ಭಾಳ ಮಿಸ್ಸು ಮಾಡ್ಕೋತೇವೆ. ಬಟ್ ನಮ್ಮ ಜನರ, ಬೆಲಗಾಂ ಕ್ಷೇತ್ರದ ಜನರು ನಮ್ಮ ತಾಯಿಯವ್ರ ಮೇಲೆ ಭಾಳ ವಿಶ್ವಾಸ ಇಟ್ಟು ಅವ್ರನ್ನ ಒಂದು ಗೆಲ್ಸ್ಕೊಟ್ಟಿದ್ದಾರೆ. ಇದು ಮೊದಲೇ ಸರ್ತಿ ಒಂದು ಮಹಿಳಾ ಎಂ ಪಿ ಬಿ ಜೆ ಪಿ ಆಗಲಿ ಬೆಲಗಾಂ ಕ್ಷೇತ್ರದಿಂದ. ಸೊ ಅವ್ರು ಏನು ವಿಶ್ವಾಸ ಇಟ್ಟು ನಮ್ಮನ್ನ ಆರಿಸ್ಕೊಟ್ಟಿದ್ದಾರೆ, ಅದೇ ವಿಶ್ವಾಸದಿಂದ ನಾವು ಅವ್ರಿಗೆಲ್ಲ ಕೆಲಸ ಮಾಡಿ ವಿಶ್ವಾಸ ಇಟ್ಕೋತೇವೆ ಅವ್ರ ಮೇಲೆ. ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ನೆಕ್ ಟು ನೆಕ್ ಟು ಫೈಟ್ ನಡೀತಾ ಇದೆ. ಸೊ ನಿಮ್ಗೆ ಏನಾದರೂ ಅವಾಗ ಏನಾದರೂ ಕ್ಯಾಲ್ಕುಲೇಷನ್ ಅಥವಾ ಮಾಡೋದು ಅಥವಾ ಏನಾದರೂ ನಿಮ್ಗೆ ಏನಾದರೂ ಅನಿಸಿತ ಗೆಲ್ತೀವಿ ಅಂತ? ಬೆಳಿಗ್ಗೆ 8 ಗಂಟೆದಿಂದ ನಾವು ಟಿವಿ ಜೊತೆಗೆ ಕಡೆನೇ ಕೂತಿದ್ದು. ನೆಕ್ ಟು ನೆಕ್ ಇತ್ತು, ಬಟ್ ಡೆಫಿನೆಟ್ ಅದು ಒಂದು ಕಾನ್ಫಿಡೆನ್ಸ್ ಇತ್ತು, ನಾವು ವಿನ್ ಆಗುತ್ತೆ ಅಂತೇಳಿ ಅದು ಕಾನ್ಫಿಡೆನ್ಸ್ ಇತ್ತು ನಮ್ಮಲ್ಲಿ. ನಮ್ಗೆ ಎಲ್ಲರದ್ದು ಸಪೋರ್ಟ್ ಇತ್ತು, ಸೆಂಟ್ರಲ್ ಆಗಲಿ ಸ್ಟೇಟ್ ಲೀಡರ್ಸ್ ಆಗಲಿ ಎಲ್ಲರೂ ಭಾಳಷ್ಟು ಸಪೋರ್ಟ್ದಿಂದ ನಮ್ಮ ತಾಯಿಗೆ ಆರಿಸ್ಕೊಟ್ಟಿದ್ದಾರೆ. ಈಗ ಮಮ್ಮಿಯವರು ಗೆಲುವನ್ನು ಸಾಧಿಸಿದ್ದಾರೆ, ಮುಂದೆ ಮಮ್ಮಿಯವರ ಏನು ಕಾರ್ಯದಲ್ಲಿ ತಮ್ಮದೇ ಯಾವುದರ ಪಾತ್ರ ಇರುತ್ತೆ? ನಾನಾಗಲಿ ನಮ್ಮ ತಂಗಿಯಾಗಲಿ ಮಮ್ಮಿಗೆ ಏನು ಸಪೋರ್ಟ್ ಬೇಕು ನಮ್ಮ ಕಡೆಯಿಂದ ನಾವು ಎಲ್ಲ ಸಪೋರ್ಟ್ ಮಾಡಿ ಕ್ಷೇತ್ರಕ್ಕೆ ಒಳ್ಳೆಯದು ಅಭಿವೃದ್ಧಿ ಮಾಡೋದನ್ನು ನಾವು ಕೆಲಸ ಮಾಡ್ತೇವೆ. ಇವಿಷ್ಟು ಏನಂತ ಹೇಳಿದರೆ ಏನು ಬೆಳಗಾವಿ ಲೋಕಸಭಾ ಉಪಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸಿರುವಂಥ ಮಂಗಳ ಅಂಗಡಿ ಅವರ ಕುಟುಂಬಸ್ಥರ ಮಾತು. ಕ್ಯಾಮರಾಮನ್ ರೋಹಿತ್ ಸಿಂಧೆ ಜೊತೆ ಕೃಷ್ಣ ಅದಿಮಣಿ, ನ್ಯೂಸ್ ಫಸ್ಟ್, ಬೆಳಗಾವಿ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.